ನಾವೆಲ್ಲ ವಿಮಾನ ರಾಕೆಟ್ ಎಲ್ಲದನ್ನ ಕಂಡಿದ್ವಿ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೂಕ್ಷ್ಮತೆಗಳ ಕಂಡಿಡಿದ್ವಿ, ಲೈಟ್ ಕಂಡಿಡಿದ್ವಿ, ಎಲ್ಲದನ್ನ ಕಂಡಿದ್ವಿ. ಅದ್ರಿಗೆಲ್ಲ ಹುಟ್ಟಿದ್ದು ಎಲ್ಲಿಂದ? ಈ ಮಣ್ಣು, ಗಾಳಿ, ಬೆಳಕು, ಆಕಾಶ, ಬೆಂಕಿ ಎಲ್ಲವೂ ಒಂದು ಹುಟ್ಟುತ್ತ ಆ ಪಂಚಭೂತಗಳ ಶಕ್ತಿ. ಎಲ್ಲ ಶಕ್ತಿಗಳ ಮೂಲ ಆಗೈತಿ. ಮೊದಲೆಲ್ಲ ಕೆರೆ, ಬಾವಿ, ಹಳ್ಳ ಇವೆಲ್ಲ ತುಂಬಿ ಹರಿತಿದ್ವು. ಆದ್ರೆ ಈಗ ಹಿಂಗಾಗೈತೆ ಒಂದು ಗೊತ್ತಾಗ, ಬ್ಯಾಡದಾಗ ಮಳೆ ಜಗ್ಗ ಬರ್ತೈತಿ, ಆದ್ರೆ ಬೇಕಾದಾಗ ಬರಂಗೇ ಇಲ್ಲ. ಇದಕ್ಕೆಲ್ಲ ಏನ್ ಕಾರಣ ಏ ಒಂದು ಅರ್ಥ ಗೊತ್ತಾಗೈತಿ. ಯಾರನ್ನ ಕೇಳಕತ್ತಿ? ಯಾಕಂತ ಹೇಳ್ತೀಯಲ್ಲೋ ಹುಚ್ಚಪ್ಪ, ನಾನ್ ನಿಮ್ ಜೊತೆ ಇರ್ಬೇಕಂದ್ರ ನೀವ ನನ್ ದೂರ್ ಮಾಡಾಕತ್ತೀರಿ. ಏನ್ ಹೇಳಿ ನಿಮ್ಗ? ಇದಕ್ಕೆಲ್ಲ ಕಾರಣ ಯಾರದ ಗೊತ್ತಾಗೋದು? ನಮ್ ಮನಸ್ಸು ನಮ್ಗ ಗೊತ್ತಾಗೋದು, ಎಲ್ಲ ನಿನ್ಗೆ ಗೊತ್ತು. ಏನ್ ಮಾಡೋದು, ಹಂಗೆ ಜಗತ್ತು ಹೆಂಗಾಗಿದೆ, ಹೆಂಗ್ ಕಾಣಕತ್ತೆ ತಿಳೋದಾಗಿದೆ. ನಿಮ್ ಹಿಂದಿನ ಹಿರಿಯರೆಲ್ಲ ನಮ್ಮನ್ನ ಜೀವನದ ಒಂದು ಪ್ರಮುಖ ಅಂಗವಾಗಿ ಕಾಣ್ತಿದ್ರು, ಮತ್ತ ನದಿನ ಜೀವ ನದಿಯಾಗಿ, ಜೀವ ಸೆಲೆಯಾಗಿ ನೋಡ್ತಿದ್ರು, ಪೂಜತೆಯಿಂದ ಪ್ರೀತಿ ಕಾಳಜಿಯಿಂದ ನೋಡ್ತಿದ್ರು. ಆದ್ರೆ ನೀವು ಹೆಂಗ್ ನೋಡತ್ತೀರಿ? ಹೆಂಗ್ ನೋಡಕತ್ತೀವಿ? ಉಪಯೋಗ ಮಾಡದ ತಪ್ಪಂಗಾದ್ರೆ ಉಪಯೋಗ ಮಾಡುದು ತಪ್ಪಲ್ಲ, ಅನಾವಶ್ಯಕವಾಗಿ ಬಳಸೋದು ತಪ್ಪು. ಎಷ್ಟೋ ಹಳ್ಳ, ಕೆರಿ, ಬಾವಿಗಳು ಹೊಲಸು ನಾರಕತ್ತವು. ಶುದ್ಧವಾಗಿ ಹರಿತಿದ್ದ ಹಳ್ಳ ಕೆರೆಗಳು ಘಮಘಮ ಅನ್ನಕತ್ತವು. ಎಂತ ಅದ್ಭುತ ಕೆಲಸ ಮಾಡಿರಿ. ನದಿ ಹಳ್ಳಗಳನ್ನ ಗಟಾರಗಳಾಗಿ ಪರಿವರ್ತಿಸಿರಿ. ವಾ, ಎಂತ ಅದ್ಭುತ ಜಗತ್ತನ್ನು ಸೃಷ್ಟಿ ಮಾಡಿರಿ. ಏನ್ ಮಾಡ್ತಿ ಬೇವ, ನಮಗ್ ಯಾವಾಗ ತಿಳಿಯಿತು ಯಾವಾಗ ಕೆಟ್ಟ ವಿಚಾರಗಳಿಂದ ಹೊರ ಬರ್ತೀವೋ ಒಂದು ಗೊತ್ತಾಗಲ್ದಾಗೈತಿ. ಜಗತ್ತು ಬರೀ ಮಾತುಗಳಿಂದ ತುಂಬಿಬಿಟ್ಟೈತಿ. ಎಲ್ಲಿ ಹೊಡೆದ್ರು ಜಗಳ, ಗುದ್ದಾಟ, ಶಬ್ದ, ಅತಿಶಬ್ದ, ಮಲಿನ ಎಲ್ಲದು. ಎಲ್ಲೋ ಒಂದು ಕಡೆಗೆ ನೆಮ್ಮದಿ ಶಾಂತಿಯನ್ನು ಕಾಣ್ಬೋದು. ಎಲ್ಲ ತಿಳುವಳಿಕೆ ಇದ್ರೂ ತಿಳಿಗೆಡೆಯಾಗಿವೆ. ನಿಮಗ್ ನನ್ ಬಗ್ಗೆ ಅರಿವಾಗ್ಬೇಕಂದ್ರ ನಿಮ್ ದೇಹದೊಳಗಿನ ನೀರಿನ ಪ್ರಮಾಣ ಬಗ್ಗೆ ತಿಳ್ಕೋಬೇಕು. ಅದು ದೇಹದೊಳಗೆ ಏನೆಲ್ಲ ಕೆಲಸ ಮಾಡುತ್ತ, ಅದರದ ದೇಹಕ್ಕೆ ಏನ್ ಅವಶ್ಯಕತೆ ಐತಿ ಗೊತ್ತಾದಾಗ ನನ್ ಬಗ್ಗೆ ತಿಳಿತೈತಿ. ನೀವೆಲ್ಲ ಹೆಂಗಂದ್ರ ಆಗೋದೆಲ್ಲ, ನಡೆಯೋದೆಲ್ಲ, ದುಃಖ ಸಂತೋಷಗಳೆಲ್ಲ ಎಲ್ಲೋ ಯಾರಿಂದಲೋ ನಡೆಯಕತ್ತವ ಅನ್ಕೊಂತೀರಿ. ಆದ್ರ ಅವೆಲ್ಲ ಆಗೋದು ನಿಮ್ಮೊಳಗ ಅನ್ನೋದು ಗೊತ್ತಾಗ್ವಲ್ ನಿಮ್ಗ. ಹೌದು ತಾಯಿ, ನಾವು ಮಲಿನ ಆಗಿವಿ. ಮಲಿನ ತೊಳೆ ಗಂಗೆಯನ್ನು ಮಲಿನ ಮಾಡಿದ್ವಿ. ಇನ್ನಂತ ಸ್ಥಿತಿ ಬರ್ತೀವೋ? ಕೊನೆಯದಾಗಿ ಹೇಳುದು ನಾನೇನಂದ್ರ, ಈಗಿನಿಂದಾರು ಎಚ್ಚರಗೊಳ್ರಿ, ಇನ್ನೂ ಕಾಲ್ ಮಿಂಚಿಲ್ಲ, ಇಲ್ಲದ್ರ ನಿಮ್ ಬದುಕು ಕಷ್ಟ ಆಗುತ್ತ. ಮರಗಳಿಲ್ಲದ್ರ ನೀರಿಲ್ಲ, ಮರಗಳನ್ನ ಬೆಳೆಸ್ರಿ, ಜಗತ್ತನ್ನ ಸುಂದರವಾಗಿ ಸಮೃದ್ಧಿಯಿಂದ ಇಡ್ರಿ. ಆಯ್ತು ತಾಯಿ, ಇಂದಿನಿಂದ ನಾವೆಲ್ಲರೂ ಪ್ರಜ್ಞೆಯಿಂದ ಪ್ರಜ್ಞಾವಂತರಾಗಿ ಪ್ರಜ್ಞಾಪೂರ್ವಕವಾಗಿ ಬಾಳ್ತೇವೆ. ಇದು ನಿಮ್ಮ ಮೇಲೆ ಪ್ರಮಾಣ ಮಾಡಿರ್ತೀನಿ.
ಈ ನೀರು, ಈ ಮಣ್ಣು, ಗಾಳಿ, ಬೆಂಕಿ, ಆಕಾಶ ಎಲ್ಲವೂ ಅದ್ಭುತ. ಆ ಅದ್ಭುತಗಳನ್ನ ಅನುಭವಿಸಿದ್ರೆ ಸಾಕು, ಇದೆ ತುಂಬಿ ಅನುಭವಿಸ್ಬೇಕು.